ಆತ್ಮೀಯವಾಗಿರ್ತಕ್ಕಂಥ ನಾವು ಇಲ್ಲಿವರೆಗೂ ಎಷ್ಟು ಜನನ ಭೇಟಿಯಾಗಿದ್ದೀವಿ ಅವರೆಲ್ಲರಲ್ಲೂ ಕೂಡ ಅತ್ಯಂತ ಆತ್ಮೀಯರು, ಹಾಗೆ ಅತ್ಯಂತ ಸರಳ ಹೃದಯರು, ಹಾಗೆ ಪ್ರೀತಿ ವಾತ್ಸಲ್ಯದಿಂದ ಕೂಡಿರ್ತಕ್ಕಂಥ 108 ಮುನಿಶ್ರೀ ವೀರಸಾರಜಿ ಮಹಾರಾಜ ಅವರ ಚರಣಕಮಲಗಳಿಗೆ ಶ್ರೀವಾದ ನಮಸ್ತಗಳನ್ನು ಅರ್ಪಿಸುತ್ತಾರೆ. ಹಾಗೆ ಈ ಒಂದು ಸುಂದರ ಮಂಗಳ ಕಲಶ ಸ್ಥಾಪನೆಗೆ ಸಾಕ್ಷಿಯಾಗಿರ್ತಕ್ಕಂಥ ಸಮಸ್ತ ಸದ್ಧರ್ಮ ಶ್ರಾವಕ ಶ್ರಾವಕೇತರ ಬಂಧುಗಳು, ತುಂಬ ಸಂತೋಷ ಆಯಿತು. ಅರ್ಥ ಆಗ್ತದೆ ನಾವು ಮಾತಾಡೋದು? ಹಾಂ, ಅರ್ಧ ಜನಕ್ಕೆ ಅರ್ಥ ಆಗ್ತದೆ, ಅರ್ಧ ಜನಕ್ಕೆ ಆಗ್ತಾ ಇದೆ. ತುಂಬ ಸಂತೋಷ ಆಯಿತು. ಅಷ್ಟಗ್ರಾಮಕ್ಕೆ ನಾವು ಪ್ರಥಮ ಬಾರಿಗೆ ಇಲ್ಲಿಗೆ ಬಂದಿದ್ದೀವಿ. ಅದು ಮಹಾರಾಜರ ಆಜ್ಞೆ ಪ್ರಕಾರ ಅವರು ಹಿಂದಿನ ಸಾರಿ ಚಾತುರ್ಮಾಸದಲ್ಲೇ ನಮಗೆ ತಿಳಿಸಿದರು, ಮಹಾರಾಜ ನಾವೆಲ್ಲಿರ್ತೀವಿ ಅಲ್ಲಿಗೆ ನೀವು ಬರಬೇಕು ಅಂತೇಳಿ. ಖಂಡಿತ ಬರ್ತೀವಿ ಅಂತ ಹೇಳಿದ್ವಿ. ಅದೇ ರೀತಿ ಮಹಾರಾಜರು ಈ ಚಾತುರ್ಮಾಸ ಕಲಶ ಸ್ಥಾಪನೆಯೇ ಅಂತ ಹೇಳಿದ ಮೇಲೆ ಆಯಿತು ಅಂಥೇಳಿ ಈ ಒಂದು ಸುಂದರ ಅವಕಾಶ ನಮಗೂ ಸಿಕ್ಕಿದೆ. ಅದು ನಮ್ಮ ಪೂರ್ವಜನ್ಮದ ಪುಣ್ಯ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಅಷ್ಟಾಗ್ರಾಮದಲ್ಲಿ ಸುಮಾರು 700-800 ಮನೆಗಳಿದೆ. ಒಂದು ಮನೆಗೆ ಇಬ್ಬರು ಬಂದರೂ ಕೂಡ 1600 ಜನ ಇಲ್ಲಿ ಆಗಬೇಕಿತ್ತು. ಎಷ್ಟು ಜನ? 1600 ಜನ ಆಗಬೇಕಿತ್ತು. ಆದರೆ ಪುಣ್ಯದಕ್ಕೂ ಕೂಡ ಅಂತರಾಯ ಕರ್ಮ ಬಿಡೋದಿಲ್ಲ. ಪುಣ್ಯ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಆ ಪುಣ್ಯಕ್ಕೂ ಅಂತರಾಯ ಬರ್ತದೆ, ಲಾಭಾಂತರಾಯ. ಪುಣ್ಯ ನಮಗೆ ಬೇಕು ಅಂತ ಹೇಳಿದ್ರೆ ಆ ಲಾಭಾಂತರಾಯ ನಮ್ಮನ್ನು ತಡೀತದೆ. ಹಾಗೆ ಅಂತ ಲಾಭಾಂತರಾಯ ಯಾರಿಗೆ ತಡೆದಿದ್ದಾರೆ, ಯಾರ್ಯಾರು ಇನ್ನೂ ಮನೆಯಲ್ಲಿದ್ದಾರೆ ಅವ್ರಿಗೆ ಅಂತರಾಯ ಕರ್ಮ ನಾಶ ಆಗಲಿ, ಅವರು ಮುಂದಿನ ಇಂಥ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಬಂದು ಪಾಲ್ಗೊಳ್ಳಿ ಅಂತೇಳಿ ನಾವು ಅಪೇಕ್ಷಿಸ್ತೇವೆ. ಅದರ ಜೊತೆ ಜೊತೆಗೆ ನಮ್ಮದು ಪೂರ್ವಜನ್ಮದ ಪುಣ್ಯ ಇಲ್ಲಿಗೆ ಕರ್ಕೊಂಡು ಬಂದಿದೆ. ಯಾಕೆ ಅಂತ ಹೇಳಿದ್ರೆ ಕರ್ಮ ಸಾಂಖ್ಯದಲ್ಲಿ ಹೇಳ್ತಾರೆ, ಕರ್ಮಶಾಸ್ತ್ರದಲ್ಲಿ ಒಂದು ತುಂಬ ಒಳ್ಳೆಯ ಶ್ಲೋಕ ಇದೆ, ಅದು ನಮಗೆ ಯಾವಾಗಲೂ ಹಿಡಿಸ್ತದೆ. ಆ ಶ್ಲೋಕ ಏನು ಅಂತ ಹೇಳಿದ್ರೆ, ಯಸ್ಮಾಚ ಏನ ಚ ಯಥಾಚ ಯಥಾಚ ಯಚ್ಚ ಯಾವಚ್ಚ ಯತ್ರ ಚ ಶುಭ ಅಶುಭಾತ್ಮನ ಕರ್ಮ ತಸ್ಮಾಚ ತೇನ ಚ ತಥಾಚ ತಥಾಚ ತಚ್ಚ ತಾವಚ್ಚ ತತ್ರ ಚ ವಿಧಾತೃ ವಶಾಮುಪೈತಿ ಅಂತ ಹೇಳ್ತಾರೆ. ಯಾವ ಆತ್ಮ ಹೇಗೆ, ಎಲ್ಲಿ, ಯಾವ ರೀತಿಯಿಂದ, ಯಾವ ಉಪಾಯವಾಗಿ, ಯಾತಕ್ಕೋಸ್ಕರ, ಯಾರಿಗೋಸ್ಕರ ಯಾವ ಕೆಲಸಗಳನ್ನು ಮಾಡ್ತಾರೆ, ಶುಭ ಇಲ್ಲ ಅಶುಭ ಕರ್ಮ ಯಾವ ಕೆಲಸಗಳನ್ನು ಮಾಡ್ತಾನೆ, ತಸ್ಮಾಚ ಅಂದ್ರೆ ಅದೇ ಆತ್ಮ, ಅದೇ ಆತ್ಮ ತಾವಚ್ಚ ತೇನ ಚ ತಥಾಚ ತದಾಚ, ಅದೇ ಆತ್ಮ ಅದಕ್ಕೋಸ್ಕರ, ಅದೇ ರೀತಿಯಿಂದ, ಅದೇ ಉಪಾಯಕ್ಕಾಗಿ, ಅದೇ ಕಾರಣಕ್ಕೋಸ್ಕರ ಉಂಟಾಗಿರ್ತಕ್ಕಂಥ ಕರ್ಮಗಳ ಫಲವನ್ನು ಅನುಭವಿಸ್ತಾನೆ ಅಂತ ಹೇಳ್ತಾರೆ. ನಮಗೂ ಯಾವುದೋ ಒಂದು ಪೂರ್ವಜನ್ಮದಲ್ಲಿ ಏನೋ ಒಂದು ಒಳ್ಳೆ ಶುಭ ಕರ್ಮ ನಾವು ಮಾಡಿದ್ವಿ, ಅದರ ಫಲ ಇವತ್ತು ನಾವು ಮುನಿಗಳ ದರ್ಶನ ಹಾಗೆ ಈ ಒಂದು ಸುಂದರ ಸಭೆಯಲ್ಲಿ ಭಾಗವಹಿಸಿದ್ವಿ. ಬೆಳಗ್ಗೆ ಬಂದ ತಕ್ಷಣ ನಮಗೆ ಆದಿನಾಥ ಭಗವಂತರ ದರ್ಶನ ಆಯಿತು, ಹಾಗೆ ಮಹಾರಾಜರ ದರ್ಶನ ಆಯಿತು, ಶಾಸ್ತ್ರವನ್ನು ಕೂಡ ಓದಾಯಿತು. ದೇವಶಾಸ್ತ್ರ ಗುರುಗಳ 3 ಸಿಗ್ತಕ್ಕಂಥದ್ದು ತುಂಬ ಕಡಿಮೆ, ಅದಕ್ಕೆ ಯಾವಾಗಲೂ ಇಲ್ಲಿ ನಮಗೆ ಸಿಕ್ಕಿದೆ. ಅದಕ್ಕೆ ಯಾವಾಗಲೂ ಮಹಾರಾಜರಿಗೆ ನಾವು ನಮಸ್ತಗಳನ್ನು ಅರ್ಪಿಸ್ತಾ ಇರ್ತೀವಿ. ಹಾಗೆ ಈ ಸಮಯದಲ್ಲಿ ನಮಗೊಂದು ದೃಷ್ಟಾಂತ ನೆನಪಿಗೆ ಬರ್ತದೆ. ಒಂದ್ಸರಿ ಅಕ್ಬರ್ ಇದ್ದಾರೆ, ಅವಾಗ ಚಳಿಗಾಲ ಇರ್ತದೆ, ದೆಹಲಿಯಲ್ಲಿ ತುಂಬ ಚಳಿ ಇರ್ತದೆ. ಅವಾಗ ಅವನ ಅರಮನೆಯ ಮುಂದೆ ಒಂದು ತಾಲಾಬ್ ಇರ್ತದೆ, ಅಲ್ಲಿ ಆ ನೀರು ಎಷ್ಟು ತಣ್ಣಗಿರ್ತದೆ ಅಂತ ಹೇಳಿದ್ರೆ ಅದನ್ನು ಮುಟ್ಟಕ್ಕಾಗಲ್ಲ, ಅಷ್ಟು ತಣ್ಣಗಿರ್ತದೆ. ಅಕ್ಬರನಿಗೆ ಒಂದ್ಸರಿ ರಾತ್ರಿ ಕೂತಾಗ ಯೋಚನೆ ಬಂತು, ಇಲ್ಲಿ ಏನಾದರೂ ಒಂದು ಕಾಂಪಿಟೇಷನ್ ಮಾಡೋಣ, ಸ್ಪರ್ಧೆ ಮಾಡೋಣ ಅಂತ ಹೇಳಿ. ಏನು ಅಂತ ಹೇಳಿದಾಗ ಆ ನೀರಲ್ಲಿ ಒಂದು ದಿನ ಪೂರ್ತಿ, ಒಂದು ರಾತ್ರಿ ಪೂರ್ತಿ ಯಾರು ಕಳೀತಾರ ಅವರಿಗೆ 1000 ಚಿನ್ನದ ನಾಣ್ಯ ಕೊಡ್ತೀನಿ ಅಂತ ಹೇಳಿ ಘೋಷಣೆ ಮಾಡ್ತಾರೆ. 1000 ಚಿನ್ನದ ನಾಣ್ಯ ಕೊಡ್ತೀನಿ ಅಂತ ಘೋಷಣೆ ಮಾಡ್ತಾರೆ. ಬಹಳ ಜನಕ್ಕೆ ಆಸೆ ಆಗ್ತದೆ, ಎಲ್ಲರಿಗೂ ಆಸೆ ಆಗ್ತದೆ ಊರಾಗಿರೋರಿಗೆ, 1000 ಗೋಲ್ಡ್ ಕಾಯಿನ್ ನಮಗೆ ಸಿಗ್ತದೆ ಅಂತೇಳಿ ಯಾರು ಬೇಡ ಅಂತಾರೆ, ಎಲ್ಲರಿಗೂ ಆಸೆ ಆಗ್ತದೆ. ಆದ್ರೆ ಯಾರು ಧೈರ್ಯ ಮಾಡೋದಿಲ್ಲ, ಯಾಕಂತ ಹೇಳಿದ್ರೆ ಅಷ್ಟು ತಣ್ಣಗಿರ್ತದೆ ನೀರು, ಜೀವ ಹೋಗಿಬಿಟ್ರ ಅಂತ ಹೇಳಿ. ಅವಾಗ ಅಲ್ಲಿ ಒಬ್ಬ ಬಹಳ ಬಡವಿರ್ತಾನ, ಬಹಳ ಬಡವಿರ್ತಾನ, ಅವ ಇದಕ್ಕೆ ಒಪ್ಕೋತಾನ, ಆಯ್ತು ನಾನು ಬರ್ತೀನಿ ಅಂತ ಹೇಳಿ ಬಂದು
ಆಮೇಲೆ ರಾಜನ ಹತ್ರ ಹೇಳ್ತಾನ, ನಾನು ಬರ್ತೇನೆ, ನಾನು ಇರ್ತೀನಿ. ಅವಾಗ ರಾಜ ಅವನು ಸೈನಿಕರಿಗೆ ಹೇಳಿ, ಆಯ್ತಪ್ಪ, ಕೊಳದ ಸುತ್ತಲೂ ತಲಾಪ್ ಸುತ್ತಲೂ ಸೈನಿಕರು ನಿಲ್ಲಿಸ್ತಾನೆ, ಇವ್ ನಡು ಹೋಗಿ ಇಲ್ಲಿ ತನಕ ನೀರಲ್ಲಿ ನಿಂತ್ಕೋತಾರೆ. ನಿಂತ್ಕೊಂಡು ತುಂಬಾ ಚಳಿ ಇರ್ತದೆ, ಕೈಯೆಲ್ಲ ಹೆಪ್ಪುಗಟ್ತದೆ, ಏನು ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಆಮೇಲೆ ಅಷ್ಟು ಹೆಪ್ಪುಗಟ್ತದೆ, ನಿಂತ್ಕೊಂಡು ಎಲ್ಲ ಹಿಂಗೆ ಸೆಟ್ ನಿಂತ್ಕೊತದೆ. ನಿಂತ್ಕೊಂಡ ತಕ್ಷಣ ಆಮೇಲೆ ಮತ್ತ ಏನೋ ಒಂದು ಮಾಡಿ ಬೆಳಗ್ಗೆ ತನಕ ಇದ್ದು ಕಷ್ಟಪಟ್ಟಿದ್ದು ಬೆಳಗ್ಗೆ ನನಗೆ 1000 ಬಂಗಾರದ ನಾಣ್ಯ ಸಿಗ್ತದ ಅಂತೇಳಿ ಅದನ್ನು ಮನಸ್ಸಿನಲ್ಲಿ ನೆನೆಸ್ಕೊಂಡು ನನಗೆ ಕಷ್ಟ ಎಲ್ಲ ನಿವಾರಣೆ ಆಗ್ತದ, ನಾನು ನನ್ನ ಮಕ್ಕಳು ನನ್ನ ಹೆಂಡತಿ ಎಲ್ಲರೂ ಚೆನ್ನಾಗಿರ್ಬೋದು ಅಂತೇಳಿ ಅವರು ಆ ನೀರನ್ನ ನೆತ್ಕೊಂಡು ಹೊರಗೆ ಬರ್ತಾರೆ. ಬೆಳಗ್ಗೆ ಬಂದು ಹಸಿ ಬಟ್ಟೆ ಅವನಿಗೆ ನಡ್ಯಾಕ ಆಗೋದಿಲ್ಲ, ಯಾಕಂದ್ರೆ ಅವೆಲ್ಲ ರಕ್ತ ಹೆಪ್ಪುಗಟ್ಟಿರ್ತದೆ, ಕಾಲು ಎತ್ತಿಡಕ್ ಆಗೋದಿಲ್ಲ. ಅವಾಗ ಬಂದು ಅಕ್ಬರ್ ಅಂತ ಹೇಳ್ತಾನೆ, ನಾನು ಸ್ವಾಮಿ ನಾನು ಪೂರ್ತಿ ಒಂದಿನ ನಿಂತ್ಕೊಂಡೆ ಅಂತ ಹೇಳಿ. ಅವಾಗ ಅಕ್ಬರ್ಗೆ ಬಹಳ ಆಶ್ಚರ್ಯ ಆಗ್ತದೆ, ಇಂಥ ಚಳಿ ನೀವು ನಿಂತ್ಕೊಂಡಿದ್ದಾನಲ್ಲ ಅಂತ ಹೇಳಿ. ಅವಾಗ ಕೇಳ್ತಾನೆ, ನೀ ಹೆಂಗೆ ನಿಂತ್ಕೊಂಡು, ನೀನು ಏನು ಕಾರಣ ನಿನಗೆ ಇಷ್ಟು ಇರಾಕ ಅಂತ ಹೇಳಿ. ನಿನ್ನ ಸ್ಫೂರ್ತಿ ಏನು ಅಂತ ಕೇಳಿದ ತಕ್ಷಣ, ಏನಿಲ್ಲ ಸ್ವಾಮಿ, ನಾನು ನೀರಲ್ಲಿ ನಿಂತ್ಕೊಂಡೆ, ನಿಮ್ಮ ಅರಮನೆಯಲ್ಲಿ ಆ ಕಂಬದ ಮೇಲೆ ಒಂದು ದೀಪ ಉರಿತಾ ಇತ್ತು, ಅಂದ್ರೆ ಬೆಂಕಿ ಉರಿತಾ ಇತ್ತು, ಎಲ್ಲ ಕಂಬದ ಮೇಲೆ ಅರಮನೆ ಮುಂದಗಡೆ ಕಂಬದ ಮೇಲೆ ಬೆಂಕಿ ಉರಿತಾ ಇತ್ತು, ಅದನ್ನ ನೋಡ್ಕೊಂತ ನಾನು ಪೂರ್ತಿ ಕಾಲ ಕಳೆದೆ ಅಂತ ಹೇಳ್ತಾನೆ. ಅವಾಗ ಅಕ್ಬರ್ ಕೋಪ ಬರ್ತದೆ, ಸಿಟ್ಟು ಬರ್ತದೆ. ಸಿಟ್ಟು ಬಂದಾಗ ಹೇಳ್ತಾನ, ಹಂಗಂದ್ರೆ ನೀನು ಆ ಬೆಂಕಿ ನೋಡ್ತಾ ಇದ್ದಿ, ಆ ಬೆಂಕಿ ಉಷ್ಣತೆ ನಿನಗೆ ತಾಗಿ ನಿನಗೆ ಚಳಿ ಆಗಿಲ್ಲ, ಅದರಿಂದ ನಾನು 1000 ರೊಕ್ಕ ಕೊಡೋದೆಲ್ಲ ಹೋಗು ಅಂತ ಕಳಿಸ್ಬಿಡ್ತಾನೆ. ಅದ್ ಎಷ್ಟು ದೂರ ಇರ್ತದೆ, ನಮ್ಮನ್ನು ಕರ್ಕೊಂಬಂದ್ರಲ್ಲ ಅಷ್ಟು ದೂರ ಇರ್ತದೆ, ಸುಮಾರು 1 ಕಿಲೋಮೀಟರ್. ನಮ್ಮನ್ನ ಎಲ್ಲಿಂದ ಕರ್ಕೊಂಬಂದ್ರೆ 1 ಕಿಲೋಮೀಟರ್ ಇಂದ ಕರ್ಕೊಂಡು ಬಂದ್ರೆ ಅಷ್ಟು ದೂರ ಆ ಬೆಂಕಿ ಕಂಬ ಇರ್ತದೆ, ಅರಮನೆ ಇಲ್ಲಿ ಇರ್ತದೆ, ಅಲ್ಲಿಂದ ಇಲ್ಲಿಗೆ ಉಷ್ಣ ಹೆಂಗೆ ಹತ್ತೋದು, ಅದಕ್ಕೆ ಹತ್ತೋದಿಲ್ಲ. ಆದರೂ ರಾಜ ಏನಂತಾನ, ಅದ್ರ ಉಷ್ಣ ನಿಮಗೆ ಸಿಗ್ತಾ ಇದೆ, ಅದರಿಂದ ನಿನಗೆ ಕೊಡೋದಿಲ್ಲ ಅಂತ ಕಳಿಸ್ತಾನೆ. ಇವ ಅಳಗುವಂತ ಅರಮನೆಯಿಂದ ವಾಪಸ್ ಹೋಗ್ತಿರ್ತಾನೆ. ಅವಾಗ ಬೀರ್ಬಲ್ನ ಮುಂದೆ ಬರ್ತಾನೆ, ಬಂದಾಗ ಅವನ್ ತಡಿತಾನೆ, ಯಾಕೆ ಅಳ್ತಾ ಇದ್ದೀ, ಹಿಂಗ ಹಿಂಗ ಆಯ್ತು ಅಂತೇಳಿ ಎಲ್ಲ ತಿಳಿಸ್ತಾನೆ. ಅವಾಗ ಓಕೆ, ನಾನು ಇದಕ್ಕೆ ಏನೋ ಒಂದು ಪರಿಹಾರ ಮಾಡ್ತೇನೆ, ಅಳಬೇಡ, ಮನೆಗೆ ಹೋಗು ಅಂತ. ಅಕ್ಕ ಬೀರ್ಬಲ್ ಮತ್ತೆ ಅವನ ಮನೆಗೆ ಹೋಗ್ತಾನೆ ವಾಪಸ್. ಅವನ ಮನೆಗೆ ಹೋಗಿ 4 ದಿನ ಆಗ್ತೈತೆ ಬೀರ್ಬಲ ಅಕ್ಬರ್ ಹತ್ರ ಬರೋದಿಲ್ಲ, 5 ದಿನ ಆಯ್ತು, 6 ದಿನ ಆಯ್ತು, 7 ದಿನ ಆಯ್ತು, ಬರೋದಿಲ್ಲ. ಆಮೇಲೆ ಅಕ್ಬರ್ಗೆ ಚಿಂತೆ ಆಗ್ತದೆ, ಏನ್ ಮಾಡೋದು ಅಂತ ಹೇಳಿ. ಆಮೇಲೆ ಅವನ ಸೈನಿಕರು ಕಳಿಸ್ತಾನೆ, ಕಳಿಸಿ ಸೈನಿಕರು ನೋಡ್ಕೊಂಡು ಬರ್ತಾನೆ. ಇಲ್ಲ, ನನ್ನ ಅನ್ನ ಬೇಯ್ತಾ ಇಲ್ಲ, ಏನಂತಾನ, ನಾನು ಬರಬೇಕು ಅಂತ ಬಹಳ ಆಸೆ ಅದ, ನಾನು ಹುಲಿ ಅಂದ್ರ ಒಲಿಗೆ ಬೆಂಕಿ ಹಾಕಿದ್ದೀನಿ, ಆಮೇಲೆ ಗಡಿಗೆ ಇಟ್ಟಿದ್ದೀನಿ, ಅಕ್ಕಿ ಹಾಕಿದ್ದೀನಿ, ನೀರು ಹಾಕಿದ್ದೀನಿ, ಆದ್ರ ಅಕ್ಕಿ ಬೇಯ್ತಾ ಇಲ್ಲ, ಬೆಂದು ಆದ್ಮೇಲೆ ಅನ್ನ ಊಟ ಮಾಡಿ ನಾ ಬರ್ತೇನೆ ಅಂತ ಹೇಳ್ತಾನೆ. ಅವಾಗ ಅವನಿಗೆ ಆಶ್ಚರ್ಯ ಆಗ್ತದೆ, ಅನ್ನ ಮಾಡ್ಕೊಂಡು ತಿನ್ನಕ್ಕೆ 10 ದಿನ ಬೇಕೇನೋ, ಎಷ್ಟು ದಿನ ಬೇಕೋ ಅನ್ನ ಮಾಡ್ಕೊಂಡು ತಿನ್ನಕ್ಕೆ 10 ದಿನ ಬೇಕೇನೋ ಅಂತೇಳಿ ಬೀರ್ಬಲ್ ಅಕ್ಬರ್ಗೆ ಬಹಳ ಇದು ಆಗ್ತದೆ. ಅವಾಗ ಅವನ ಅರಮನೆಯಿಂದ ಬೀರ್ಬಲನ ಮನೆಗೆ ಬರ್ತಾನೆ. ಬೀರ್ಬಲನ ಮನೆಗೆ ಬಂದ ತಕ್ಷಣ ಅವಾಗ ಅಕ್ಬರ್ ಕೇಳ್ತಾರ, ನೀ ಎಲ್ಲೈತಿ, ನೀನು ಎಲ್ಲಿ ಅಡುಗೆ ಮಾಡಕತ್ತಿ ತೋರಿಸು ಅಂತ ಹೇಳಿ. ಹೇಳಿದ ತಕ್ಷಣ ಬೀರ್ಬಲ್ ಏನ್ ಮಾಡಿರ್ತಾನ, ಇಲ್ಲಿ ಒಂದು ಒಲಿ ಮಾಡಿರ್ತಾನ, ಅಲ್ಲಿ ಬೆಂಕಿ ಹಾಕಿರ್ತಾನ, ಪಕ್ಕದಲ್ಲಿ ಒಂದು ಗಿಡ ಇರ್ತದೆ, ಆ ಗಿಡದ ಒಂದು ಟೊಂಗೆ ಹಿಂಗೆ ಬಂದಿರ್ತದೆ, ಅದಕ್ಕೆ ಏನ್ ಮಾಡ್ತಾನ, ಗಡಿಗೆ ಅಲ್ಲಿಟ್ಟು ಅದರೊಳಗೆ ನೀರು ಅಕ್ಕಿ ಹಾಕಿಟ್ಟಿರ್ತಾನ. ಅವಾಗ ಅಕ್ಬರ್ ಕೇಳ್ತಾರ, ಅಯ್ಯೋ ಮೂರ್ಖದಿಯನ್ನ ಇಷ್ಟು ದೊಡ್ಡ ನೀನು ಮಂತ್ರಿ, ಇಷ್ಟು ಮೂರ್ಖದಿ, ಒಲಿ ಇಲ್ಲೈತಿ, ಗಡಿಗೆ ಇಲ್ಲಿಟ್ಟಿದೆ, ಅದು ಹೆಂಗ್ ಬೇಯ್ತದೆ ಅಂತ ಕೇಳ್ತಾನ. ಕೇಳಿದ ತಕ್ಷಣ ಅವಾಗ ಬೀರ್ಬಲ್ ಒಂದು ಮಾತು ಹೇಳ್ತಾರೆ, ಅಲ್ಲ ನಮ್ಮ ಅರಮನೆ ಮುಂದ್ಗಡೆ ಇರ್ತಕ್ಕಂತ ಆ ದೀಪದ ಕಂಬದ ಶಾಖ ಆ ತಾಲಾಪದಲ್ಲಿರ್ತಕ್ಕಂತ ಆ ರೈತನಿಗೆ ಬೀಳ್ಬೇಕು ಅಂತ ಹೇಳಿದ್ರ ಇಲ್ಲಿರೋ ಈ ಬೆಂಕಿ ಈ ಗಡಿಗೆಯಾಗಿರೋ ಅಕ್ಕಿನ ಬೇಯಿಸೋದಿಲ್ಲ ಅಂತ ಕೇಳ್ತಾನೆ. ಅವಾಗ ಅಕ್ಬರ್ಗೆ ಬಹಳ ಯೋಚನೆ ಮಾಡ್ತಾನ, ಅದರ ತಾತ್ಪರ್ಯ ಅದರ ಒಳಗಡೆಯಿಂದ ಗೊತ್ತಾಗ್ತದೆ. ಗೊತ್ತಾಗಿ ಅವಾಗ ಅಕ್ಬರ್ ಬೀರ್ಬಲನ್ನ ಅವನ ಜಾಡ್ ಮೇಲೆ ಹೊಗಳ್ಕೊಂಡು ಅವನಿಗೆ ಮತ್ತ ಆ ಬಡವನ್ನು ಕರೆಸಿ 1000 ರೂಪಾಯಿ ಕೊಟ್ಟು ಕಳಿಸ್ತಾನೆ. ಹೇಳ್ತಕ್ಕಂಥ ತಾತ್ಪರ್ಯ, ಅಷ್ಟಾಕ್ ಮಹಾರಾಜರು ಬಂದಿದ್ದಾರೆ, ನೀವು ಬಿಟ್ಟಿರಿ ಬಸ್ತಿಯೊಳಗೆ, ನಮ್ದು ಬಹಳ ಪುಣ್ಯ ಐತಿ, ಬಹಳ ಪುಣ್ಯ ಐತಿ, ಬಹಳ ಚಪ್ಪಾಳೆ ಪಡೆದ್ರಿ, ಬಹಳ ನರ್ತನ ಮಾಡಿದ್ರಿ, ಬಹಳ ಭಕ್ತಿ ಮಾಡಿದ್ರಿ, ಹೌದಿಲ್ಲ, ಬಿಟ್ಟಿರಿ ಇಲ್ಲಿ, ಎಲ್ಲೇ ಬಸ್ತಿಯೊಳಗೆ ಬಿಡ್ತೀರಿ, ನಾಳೆ ಇಷ್ಟು ಜನ ಬರ್ತಿರೋ ನನಗೆ ಗೊತ್ತಿಲ್ಲ, ಮತ್ತೆ ನಾಳೆ ಇಷ್ಟು ಜನ ಬರ್ತಿರೋ ಗೊತ್ತಿಲ್ಲ, ನಮ್ಮ ಅಷ್ಟಾಕ್ ಬಂದಿದಾರೋ ಮಹಾರಾಜರು ಬಂದಿದಾರೋ ಬಸ್ತಿಯೊಳಗೆ ಇದಾರೋ, ನೀವು ಊರಾಗ ಎಲ್ಲ ಪಾವನೆಲ್ಲ ಹೇಳ್ತೀರಿ, ಹೌದಾ, ನಮ್ದೆಲ್ಲ ಪುಣ್ಯ ಐತಿ, ಬಂದಿದಾರ ಅಂತೇಳಿ ನೀವು ಮನ್ಯಾಗ ಕುತ್ಕೊಂಡ್ರೆ ಮಹಾರಾಜರ ಪ್ರಭಾವ ನಿಮಗೆ ಬೀಳೋದಿಲ್ಲ. ಏನು ಮಾಡಬೇಕು, ಗಡಿಗಿನ
ಬೆಂಕಿ ಕೆಳಗಿಡಬೇಕು. ಹಂಗ ನೀವು ಮಹಾರಾಜ್ ಹತ್ರ ಬಂದ್ರಷ್ಟ ನೀವು ಅಕ್ಕಿ ಬೇಯ್ತದ ಹೊರತು ನೀವು ಮನ್ಯಾಗ ಕುತ್ಕೊಂಡು ನೀವು ಅಕ್ಕಿ ಬೇಯೋದಿಲ್ಲ, ನೀವು ಹಂಗೆ ಇರ್ತೀರಿ. ಅದಕ್ಕೆ ಯಾವಾಗ ಮಹಾರಾಜ ಹತ್ರ ಬಂದು ನಿಮ್ಮ ಅಕ್ಕಿ ನೀವು ಬೇಯಿಸ್ಕೋತೀರಿ ಅವಾಗ ಧರ್ಮದಲ್ಲಿ ನೀವು ಜಾಣರಾಗ್ತೀರಿ, ಇಲ್ಲ ಅಂತ ಹೇಳಿದ್ರೆ ಧರ್ಮದಿಂದ ಹೊರಗಡೆ ಹೋಗ್ತೀರಿ. ನಿಜವಾಗ್ಲೂ ಇದನ್ನು ಯೋಚನೆ ಮಾಡ್ಬೇಕು ನೀವೆಲ್ಲ. ಮಹಾರಾಜ ಕರ್ಕೊಂಬಂದಿದ್ರು, ಎಷ್ಟು ದೂರದಿಂದ ಬಂದಿದ್ದಾರೆ ಮಹಾರಾಜ ಪಾದಯಾತ್ರೆ ಮುಖಾಂತರ ಹೌದೇನು ಬಂದಿದ್ದಾರೆ ಇಲ್ಲಿ. ಅದನ್ನ ಅಂತ ಒಂದು ಗುಣಧಾರಿ ಮುನಿಗಳು ಬಂದಾಗ ಅವರನ್ನ ನಾವು ಯಾವ ರೀತಿ ಇಲ್ಲಿ ಸತ್ಕಾರ ಅವ್ರು ಮಾಡಬೇಕು, ಆದರ ಆತಿಥ್ಯ ಮಾಡಬೇಕು, ಅವರಿಂದ ನಾವು ಏನು ಒಂದು ತಗೋಬೇಕು. ತಗೊಂಡ್ರಷ್ಟ ನಾವು ಇಲ್ಲಿ ಚಾತುರ್ಮಾಸ ಮಾಡಿಸಿದ್ರೆ ಸಾರ್ಥಕ ಆಗ್ತದೆ, ಇಲ್ಲ ಅಂತ ಹೇಳಿದ್ರೆ ಖಂಡಿತ ಸಾರ್ಥಕ ಆಗೋದಿಲ್ಲ. ನೀವು ಮನ್ಯಾಗ ಕುತ್ಕೊಂಡ್ರಿ ಅಂತ ಹೇಳಿದ್ರೆ ಖಂಡಿತ ಸಾರ್ಥಕ ಆಗೋದಿಲ್ಲ. ಅದಕ್ಕೆ ಯಾವಾಗಲೂ ಕೂಡ ಮಹಾರಾಜ್ ಬಂದಿದ್ದಾರೆ, ಆಹಾರಕ್ಕೆ ಹೋಗ್ಬೇಕು, ವಿಹಾರದಲ್ಲಿ ಇರಬೇಕು, ಸ್ವಾಧ್ಯಾಯದಲ್ಲಿ ಬರಬೇಕು, ಆರತಿ ಮಾಡಕ್ ಬರಬೇಕು, ಪ್ರವಚನದಾಗ ಬರಬೇಕು, ಭಕ್ತಿ ಮಾಡಬೇಕು, ವೈಯಾವೃತ್ತಿ ಮಾಡಬೇಕು, ಆಮೇಲೆ ಏನರ ವಿಧಾನ ಪೂಜೆ ಇಟ್ರ ಅಂತ ಹೇಳಿದ್ರೆ ಇಲ್ಲೇ ಬರಬೇಕು. ಅದಕ್ಕೆ ಇದಕ್ಕಿಂತ ಮಿಗಿಲಾಗಿ ಮಹಾರಾಜರು ಭಾಳ ಚಲೋ ಸಂಗೀತ ಹೇಳ್ತಾರೆ. ಅವ್ರೇನರ ಸಂಗೀತ ಹಾಡಕ್ಕಂತ ಅಲ್ಲಿ ನಿಮ್ಮ ಮನೆಯಿಂದ ನಿಮ್ಗೆ ಎಬ್ಬಿಸ್ಕೊಂಡು ಬರೋ ಶಕ್ತಿ ಅವ್ರಿಗೆ ಐತಿ. ಅವ್ರು ಇಲ್ಲೊಂದು ಹಾಡು ಹೇಳಿದ್ರೆ ಎಲ್ಲರೂ ನೀವು ಅಲ್ಲಿಂದ ಚಪ್ಪಾಳೆ ಹೊಡ್ಕೊಂತ ಬರ್ತೀರಿ. ಅಷ್ಟು ಶಕ್ತಿ ಮಹಾರಾಜರಿಗೆಲ್ಲ, ತುಂಬ ಒಳ್ಳೆ ಭಕ್ತಿ ಮಾಡ್ತಾರೆ ಮಹಾರಾಜರು. ಅದು ನಮಗೆ ಒಂದು ಹಿಂದಿಯಲ್ಲಿ ಒಂದು ಓದಿದ್ವಿ, ಸಾಧು ಬನ್ನ ಸರಳ ಹೇ, ಸಾಧು ಬನ್ನಕ್ಕೆ ಬಾದ ಸರಳ ರಹನ ಬಹುತ್ ಕಠಿಣ ಹೇ ಅಂತ ಹೇಳಿ. ಇದು ನಮ್ಮ ಮನಸ್ಸಿಗೆ ಹುಟ್ಟಿದ ಮಾತು. ಅದಕ್ಕೆ ಸಾಧು ಆಗೋದು ಭಾಳ ಸರಳ ಅಂತ, ಎಲ್ಲ ಸ್ಟೇಜ್ ಮುಂದಗಡೆ ಎಲ್ಲರ ಮುಂದಗಡೆ ಧೈರ್ಯ ಮಾಡಿ ಬಟ್ಟೆ ಗಿಟ್ಟೆ ಬಿಚ್ಚಿ ಪಿಂಚಿ ಕಮಂಡ ಹಿಡ್ಕೊಳ್ಳೋದು ಭಾಳ ಈಸಿ ಅದು. ಆದ್ರೆ ಪಿಂಚಿ ಕಮಂಡ ಹಿಡ್ಕೊಂಡಮೇಲೆ ಸರಳ ಆಗಿರ್ತಕ್ಕಂಥದ್ದು ಭಾಳ ಕಷ್ಟ ಐತಿ. ನಾನು ನೋಡಿದಂತ ಸಾಧುಗಳಲ್ಲಿ ಇವರು ಎರಡನೇ ಹಂತವರು, ಸಾಧು ಆದ ಮೇಲೆ ಸರಳವಾಗಿರ್ತಕ್ಕಂಥವ್ರು ಅಂತ ಮುನಿಗಳು ನಿಮಗೆ ಇದು ಸಿಕ್ಕಿದಾರ ಅಂತ ಹೇಳಿದ್ರೆ, ಅವರು ವಾಯ್ಸ್ ಜೋರದ ಆದ್ರೆ ಮನಸ್ಸು ಅಷ್ಟ ಶಾಂತ ಇದೆ. ವಾಯ್ಸು ಭಾಳ ಜೋರದ, ಅವ್ರು ಇಲ್ಲಿಂದ ಹೋಗಿದ್ರು ಅಂತ ಹೇಳಿದ್ರೆ ನಿಮ್ಗೆ ಅಷ್ಟಾಗಿರೋ ಎಲ್ಲ ಮನೆ ಮನೆಗೆ ಕೇಳಿಸ್ತದೆ ಅಷ್ಟು ಶಕ್ತಿ. ಯಾಕಂತ ಹೇಳಿದ್ರೆ ಅವ್ರ ಹೆಸರು ಹಂಗಿದೆ ವೀರ ಸಾಗರ ಅಂತ ಹೇಳಿ, ಅವ್ರ ಶಕ್ತಿನ ಹಂಗಿದೆ, ಅದಕ್ಕೆ ಯಾರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಹೌದಾ, ಅದೇ ನಿಜವಾಗ್ಲೂ ಅಂತ ಒಂದು ವೀರ ಸಾಗರ ಮಹಾರಾಜರ ಚಾತುರ್ಮಾಸ ಒಂದು ಈ ಅವಕಾಶ ನಿಮ್ಮೂರಿಗೆ ಸಿಕ್ಕಿದ್ದು ಇಲ್ಲಿಯ ಒಂದು ಈ ಭೂಮಿಯ ಒಂದು ಪುಣ್ಯ ಅಂತ ಹೇಳ್ಬೋದು. ಎಲ್ಲದಕ್ಕೂ ಪುಣ್ಯ ಬೇಕಾಗ್ತದೆ, ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಯಾವುದು ದೇವಸ್ಥಾನ ಆಗೋದಿಲ್ಲ. ಭೂಮಿಗೂ ಪುಣ್ಯ ಬೇಕಾಗ್ತದೆ. ಈಗ ನಿಮ್ಮ ಮನೆಯಲ್ಲೇ ನೀವು ಮನೆ ಕಟ್ಸಿರ್ತೀರಿ, ಹೌದಾ, ನಿಮ್ಮ ಮನೆಯಲ್ಲಿ ಬೆಡ್ರೂಮ್ ಮಾಡಿರಿ, ಬಾತ್ರೂಮ್ ಮಾಡಿರಿ, ಪೂಜಾ ಮಂದಿರ ಮಾಡಿರಿ, ಸ್ವಾಧ್ಯಾಯ ಮಾಡಿದಿರಿ, ಹೌದು. ನಿಮ್ಮ ಆ 50-60 ಸೈಟ್ ಒಳಗೆ ಯಾವ ಭಾಗ ಹೆಚ್ಚು ಪುಣ್ಯ ಮಾಡದ ಅಲ್ಲಿ ದೇವಶಾಸ್ತ್ರ ಗುರುಗಳು ಸ್ಥಾಪನೆ ಆಗಿರ್ತಾರೆ, ಹೌದೇ. ನಿಮ್ಮ ಮನೆಯೊಳಗೆ 5-10 ಒಂದು ಮಂದಿರ ಮಾಡಿರ್ತೀರಿ, ಆ ಭೂಮಿ ಹೆಚ್ಚು ಪುಣ್ಯ ಮಾಡಿರ್ತಕ್ಕಂಥದ್ದು. ಯಾವುದೋ ಒಂದು ಕಾಲದಲ್ಲಿ ಮುನಿಗಳಿಗೆ ಆಹಾರ ಕೊಟ್ಟಿರ್ತಾರೆ, ಇಲ್ಲ ಸ್ವಾಧ್ಯಾಯ ಮಾಡಿರ್ತೀರಿ, ಅದಕ್ಕೆ ಅಲ್ಲಿ ನಿಮ್ಮ ಮನೆಯೊಳಗೆ ದೇವಸ್ಥಾನ ಮಾಡ್ಕೋತೀರಿ. ಆಮೇಲೆ ಅದ 5-10 ಇನ್ನೊಂದು ಮಾಡಿರ್ತೀರಿ, ಅಲ್ಲಿ ಹೆಚ್ಚು ಪಾಪ ಆಗಿರ್ತಕ್ಕಂಥದ್ದು, ಅದನ್ನು ನೀವು ನೋಡ್ಬೇಕು. ಅಲ್ಲಿ ಏನ್ ಮಾಡಿರ್ತೀರಿ, ಶೌಚಾಲಯ ಕಟ್ಟಿರ್ತೀರಿ, ದೇವಸ್ಥಾನ ಮಾಡಿರ್ತೀರಿ. ಈ ಭೂಮಿಗೆ ಆ ಭೂಮಿಗೆ ವ್ಯತ್ಯಾಸ ಮಾಡಿದೆ, ಅದಕ್ಕೆ ನೀವು ಯೋಚನೆ ಮಾಡ್ಬೇಕು. ಹಂಗ ಹೌದು, ಇಲ್ಲಿಗೆ ಭೂಮಿಗೆ ಈ ಭೂಮಿದು ಅಷ್ಟಭೂಮಿದು ಇಲ್ಲಿ ಪುಣ್ಯದ ಉದಯ ಐತಿ. ಅದಕ್ಕೆ ಮಹಾರಾಜರು ಇಲ್ಲಿಗೆ ಬಂದಿದ್ದಾರ, ಆ ಪುಣ್ಯವನ್ನು ಕೂಡ ನೀವು ತಗೊಳ್ರಿ. ಯಾಕಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ನಮ್ಮ ಭಾರತ ದೇಶದಲ್ಲಿ ಸುಮಾರು 1 crore ಹತ್ರ ಜನಸಂಖ್ಯೆ ಇದೆ ಜೈನದು. ನಾವು ಹತ್ತತ್ರ ಎಲ್ಲರಿಗೂ 1,000 ಜನಕ್ಕೆ ಒಂದು ಸಾಧುಗಳನ್ನ ಹುಡುಕಂತ ಹೋದ್ರು ಸಿಗೋದಿಲ್ಲ, 1,00,000 ಸಾಧುಗಳು ಇರಬೇಕಾಗಿತ್ತು. ಇವತ್ತಿಗೆ ಅಷ್ಟು ಇಲ್ಲ, ಸುಮಾರು 8-9,000 ಜನ ಸಾಧುಗಳಿದ್ದಾರೆ. ಅದರಿಂದ ನೀವು ಯೋಚನೆ ಹಾಕ್ರಿ, 1 crore 9,000 ನೀವು ಡಿವೈಡ್ ಮಾಡಿದ್ರೆ ಎಷ್ಟಕ್ಕೆ 10,000 ಜನಕ್ಕೆ ಒಬ್ಬರು ಸಾಧು ಕೂಡ ಸಿಗೋದಿಲ್ಲ. ಅಷ್ಟು ಕಡಿಮೆ ಜನಕ್ಕೆ ಒಬ್ಬರು ಸಾಧು ಸಿಕ್ತಿದ್ದಾರೆ. ಅದರೊಳಗೆ ಅಷ್ಟದಾಗ ನೀವು 700-800 ಮನೆ ಇದ್ದೀರಿ, ನಿಮಗೆ ಒಬ್ಬ ಸಾಧು ಇಲ್ಲಿಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಅವರು ಭಕ್ತಿ ವೈಯಾರಿತನ್ನು ಯಾವ ರೀತಿ ಮಾಡಬೇಕು, ಅವರಲ್ಲಿರ್ತಕ್ಕಂಥ ಜ್ಞಾನವನ್ನು ನಾವು ಯಾವ ರೀತಿ ಪ್ರಾಪ್ತಿ ಮಾಡಿಕೊಳ್ಬೇಕು ಅಂತಕ್ಕಂಥದ್ದನ್ನ ತಿಳ್ಕೊಡ್ರಿ. ಯಾಕಂತ ಹೇಳಿದ್ರೆ ಮಹಾರಾಜರು ಬಹಳ ಸರಳ, ಅವರು ನಮ್ಮ ಮಠಕ್ಕೆ ಫಸ್ಟ್ 2014 ಬಂದಿದ್ರು. 2014 ಬಂದಾಗ ಸಿರ್ಸಿಲಿದ್ರು, ಅವಾಗ ಕರ್ಕೊಂಡು ಸಿದ್ಧಚಕ್ರ ಆಗ್ತಾ ಇತ್ತು. ಆಮೇಲೆ ಸಿದ್ಧಚಕ್ರದಲ್ಲಿ 1 ದಿನದ ಮಟ್ಟಿಗೆ ಬಂದರು, ಮತ್ತೆ ನಾವು ವಿನಂತಿ ಮಾಡಿದ್ವಿ, ಇಲ್ಲ ಮಹಾರಾಜರ ಇನ್ನೊಂದು ದಿನ ಇರ್ರಿ, ಮತ್ತೆ ಇನ್ನೊಂದು ದಿನ ಆಯಿತು, ಮತ್ತೆ ನಾವು ಮತ್ತೆ ವಿನಂತಿ ಮಾಡಿದ್ವಿ, ಇಲ್ಲ ಮಹಾರಾಜರ ಸಿದ್ಧಚಕ್ರ ಮುಗಿಸಿ ಹೋಗ್ರಿ ಅಂತ ಹೇಳಿ.
ಮತ್ತ ಆ ಪೂಜಾ ವಿಧಾನ ಅಲ್ಲಿ ಕ್ಷೇತ್ರದ ಮಹಿಮೆ ಆಮೇಲೆ ಅವರ ಒಂದು ಸರಳ ಗುಣ ನೋಡಿ ಪೂರ್ತಿ ಆ ಸಿದ್ಧಚಕ್ರ ವಿಧಾನ 9 ದಿನಾನು ಅಲ್ಲಿದ್ದು ಆ ಆರಾಧನೆ ಎಲ್ಲ ಮುಗಿಸಿ ಮತ್ತೆ ಹೋದ್ರು. ಮತ್ತೆ ಇನ್ನೊಂದ್ಸರಿ ಬಂದ್ರು, ಆಮೇಲೆ ಈ ರೀತಿ 3-4 ಸರಿ ಈಗಾಗಲೇ ಕ್ಷೇತ್ರಕ್ಕೆ ಬಂದು ಭೇಟಿ ಕೊಟ್ಟಿದ್ದಾರೆ. ಎಲ್ಲೋದ್ರೂ ಕೂಡ ನಮ್ಮನ್ನು ಅವ್ರ ಹತ್ರ ಕರೆಸ್ಕೊತಾ ಇರ್ತಾರೆ. ಅವರ ಆಶೀರ್ವಾದ ಇದೇ ರೀತಿ ನಮಗೆ ಯಾವಾಗಲೂ ಇರಲಿ. ನಮ್ಮ ಗಂಟಿಕೊಂಡಿರ್ತಕ್ಕಂಥ ಎಲ್ಲ ಪಾಪಕರ್ಮಗಳು ನಾಶ ಆಗಲಿ ಅಂತ ಹೇಳ್ತಾ ನಾವು ಅಷ್ಟು ದೂರದಿಂದ ಬಂದಿದ್ದೀವಿ. ನೀವು ಇಲ್ಲಿಂದನೇ ಇಲ್ಲಿಗೆ ಬರೋದ್ರೆ ಹೆಚ್ಚು ತ್ರಾಸ ತೊಗೊಳಕ್ ಹೋಗ್ಬೇಡ್ರಿ, ಅಂದ್ರೆ ಬಹಳ ಕಷ್ಟ ಪಡ್ಬೇಡ್ರಿ. ಬೇಗ ಬೇಗ ಬಂದು ಮಹಾರಾಜರ ಹತ್ರ ಇರ್ತಕ್ಕಂತ ಆ ಒಂದು ಪುಣ್ಯವನ್ನ ನೀವು ತೆಗೆದುಕೊಳ್ಳಿ, ನಿಮ್ಮ ಜೀವನ ಸಾರ್ಥಕ ಆಗಲಿ ಅಂತ ಹೇಳ್ತಾ. ಯಾಕಂದ್ರೆ ಇಷ್ಟು ಒಂದು ಸುಂದರ ಅವಕಾಶ ಇದರಲ್ಲಿ ಕೂಡ ನಮಗೂ ಮಹಾರಾಜರ ಒಂದು ಈ ಕಲಶಸ್ಥಾಪನದ ವಿಧಿಯಲ್ಲಿ ನಮ್ಮ ಕೈಯಿಂದನೂ ಕೂಡ ಕಲಶಸ್ಥಾಪನೆ ಮಾಡಿದ್ದೀವಿ ಅಂತ ಅವಕಾಶ ನಮಗೂ ಸಿಕ್ಕಿದೆ. ಈ ರೀತಿ ಅವಕಾಶಗಳು ನಮಗೆ ಯಾವಾಗಲೂ ಸಿಗ್ತಾ ಇರಲಿ ಅಂತೇಳಿ ಮಹಾರಾಜ ಹತ್ರ ವಿನಂತಿಗೂ ರೂಪವಾಗಿ ಪ್ರಾರ್ಥನೆ ಮಾಡ್ತಾ ನಿಮಗೆಲ್ಲರಿಗೂ ಸಮಂಗಲವಾಗಲಿ ಶುಭವಾಗಲಿ ಅಂತೇಳಿ ನಮ್ಮೆರಡು ಮಾತುಗಳಿಗೆ ಪೂರ್ಣ ವಿರಾಮ ಮಾಡ್ತೀವಿ. ಭಗವಾನ್ ಕೀ ಜಯ್.